ನಾವೆಲ್ಲ ತ್ರೀ ಮೀದಾಗಿದ್ದೀವಿ ವೀರಸೇವೆ ಲಿಂಗಾಯತ ಮರಾಠ ಜೈನ ತ್ರೀ ಮೀಯಲ್ಲಿ ಅಷ್ಟು ಫೆಸಿಲಿಟಿ ಇರಲಿಲ್ಲ ಈ 4% ಮುಸ್ಲಿಮರಿಗೆ ಅಸಂವಿಧಾನ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಆದರೆ ಹಿಂದಿನ ಜೆ ಡಿ ಎಸ್ ಪ್ರಧಾನಮಂತ್ರಿ ಇದ್ದಾಗ ನಮ್ಮ ದೇವೇಗೌಡರು 4% ಅನ್ನು 2B ಅಂತ ಕೊಟ್ಟಿದ್ರು ನಾವೆಲ್ಲ 2A ಕೇಳಕತ್ತಿದ್ವಿ ಮರಾಠ ಸಮಾಜ ಕೇಳ್ತಾ ಇತ್ತು ನಾವು ಲಿಂಗಾಯತ ಪಂಚಮ ಶಾಲೆಗಳಿಗೆ ಕೇಳ್ತಾ ಇದ್ದೀವಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಲಿಂಗಾಯತ ವೀರಸೇವರಿಗೆ ಮರಾಠರಿಗೆ ಜೈನರಿಗೆ ಇವತ್ತು 3B ಅಲ್ಲಿ ಇದ್ದಂತವರನ್ನ ನಮಗೆ 2D ಅಂತ ಹೇಳಿ ಹೊಸ ರಿಸರ್ವೇಷನ್ ಮಾಡಿ ಕ್ಯಾಟಗರಿ 2 ಒಳಗೆ ಹಾಕಿ 5% ಇದ್ದಂತ ರಿಸರ್ವೇಷನ್ ಇವತ್ತು 7% ಮಾಡಿದಂತ ಯಾರಾದರೂ ಇದ್ದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರು ಈ 4% ಮುಸ್ಲಿಮರಿಗೆ ಅಸಂವಿಧಾನ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಆದರೆ ಹಿಂದಿನ ಜೆ ಡಿ ಎಸ್ ಪ್ರಧಾನಮಂತ್ರಿ ಇದ್ದಾಗ ನಮ್ಮ ದೇವೇಗೌಡರು 4% ಅನ್ನು 2B ಅಂತ ಕೊಟ್ಟಿದ್ರು ನಾವೆಲ್ಲ 2A ಕೇಳಕತ್ತಿದ್ವಿ ಮರಾಠ ಸಮಾಜ ಕೇಳ್ತಾ ಇತ್ತು ನಾವು ಲಿಂಗಾಯತ ಪಂಚಮ ಶಾಲೆಗಳಿಗೆ ಕೇಳ್ತಾ ಇದ್ದೀವಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಲಿಂಗಾಯತ ವೀರಸೇವರಿಗೆ ಮರಾಠರಿಗೆ ಜೈನರಿಗೆ ಇವತ್ತು 3B ಅಲ್ಲಿ ಇದ್ದಂತವರನ್ನ ನಮಗೆ 2D ಅಂತ ಹೇಳಿ ಹೊಸ ರಿಸರ್ವೇಷನ್ ಮಾಡಿ ಕ್ಯಾಟಗರಿ 2 ಒಳಗೆ ಹಾಕಿ 5% ಇದ್ದಂತ ರಿಸರ್ವೇಷನ್ ಇವತ್ತು 7% ಮಾಡಿದಂತ ಯಾರಾದರೂ ಇದ್ದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರು